ನಮಸ್ತೆ ಅಹೋರಾತ್ರ, ನಿಮ್ಮಿಂದ ಒಂದು ವಿಷಯದ ಬಗ್ಗೆ ಮಾಹಿತಿ ಬೇಕಿತ್ತು. ಶುಕ್ರಾಸ್ತ್ರದಲ್ಲಿ ಮದುವೆ, ಈ ಬಗ್ಗೆ ನಿಮ್ಮಿಂದ ಮಾಹಿತಿ ಬೇಕಿತ್ತು. ಕೆಲವರು ಈ ಸಮಯದಲ್ಲಿ ಮದುವೆ ಆದರೆ ಮಕ್ಕಳು ಆಗೋದಿಲ್ಲ ಅಂತೆಲ್ಲ ಹೇಳ್ತಾರೆ. ಇದರ ಬಗ್ಗೆ ಸುಮಾರು ಜನಕ್ಕೆ ಗೊಂದಲ ಇದೆ, ಇದಕ್ಕೆ ನಿಮ್ಮಿಂದ ಮಾಹಿತಿ ಕೇಳ್ತಾ ಇದ್ದೀನಿ ಸರ್. ತುಂಬ ಸತ್ಯವಾದ ಮಾತುಗಳನ್ನು ಹೇಳಿದ್ದೀ, ನೀನು ಯಾರು ಅಂತ ಗೊತ್ತಿಲ್ಲ. ಮುಹೂರ್ತ ದರ್ಪಣ ಅಂತ ಒಂದು ಒಳ್ಳೆಯ ಪುಸ್ತಕ ಇದೆ, ಜ್ಯೋತಿಷ್ಯ ಕಲ್ಪದ್ರುಮ ಅಂತ ಒಂದು ಪುಸ್ತಕ ಇದೆ, ಜ್ಯೋತಿಷ್ಯ ಪ್ರಭಾವಮು ಅಂತ ತೆಲುಗಿನಲ್ಲಿ ಒಂದು ಪುಸ್ತಕ ಇದೆ, ಜ್ಯೋತಿಷ್ಯ ಚಂದ್ರಿಕಾ ಅಂತ ಒಂದು ತೆಲುಗು ಪುಸ್ತಕ ಇದೆ, ಸರ್ವ ಜ್ಯೋತಿಷ್ಯ ರತ್ನ ಅಂತ ಒಂದು ಪುಸ್ತಕ ಇದೆ, ಅದು ಬಿಡು ಹೋರಾಶಾಸ್ತ್ರ ಇದೆ, ಎಲ್ಲವುಗಳಲ್ಲೂ ಇದರ ಉಲ್ಲೇಖ ಅಷ್ಟು ಡೀಪಾಗಿ ಇವರು ಹೇಳಿದ ಹಾಗೆ ವಿಕೃತವಾಗಿ ಇಲ್ಲ. ಬಂಗಾರು ಮಕ್ಕಳಾಗುವುದಿಲ್ಲ ಎನ್ನುವುದಕ್ಕೆ ಕಾರಣ ಅವರು ಹುಡುಕಿರೋದು ಶುಕ್ರ ಅಸ್ತನಾದಾಗ ನಮ್ಮ ದೇಹದಲ್ಲಿರುವ ಶುಕ್ರ ವೀರ್ಯಾಣು ಬಿಡುಗಡೆ ಆಗೋದು. ಅಜ್ಞಾನದ ಪರಮಾವಧಿ ಕಣು ಇದು. ಹಾಗಂತ ನೀನು ನಾನು ಇದನ್ನು ಎಚ್ಚರಿಸಲು ಹೋಗಿ ಏ ಆಗ್ರಿ ಪರವಾಗಿಲ್ಲ ಈ ಮುಹೂರ್ತದಲ್ಲಿ ಅಂದರೆ, ಈ ಕಾಲದಲ್ಲಿ ಜನ ತುಂಬ ಈ ಜ್ಯೋತಿಷ್ಯರಿಗಿಂತ ವಿಪರೀತ ಜ್ಞಾನಿಗಳಾಗಿದ್ದಾರೆ. ಅವರಿಗೆ ಮಕ್ಕಳು ಮದುವೆ ಆದ ತಕ್ಷಣ ಬೇಡ, ಮದುವೆ ಆದ 5-6 ವರ್ಷ ಸುಖ ಪಡಬೇಕು ಮತ್ತೆ ಮಕ್ಕಳು ಬೇಕು ಅನ್ಕೋತಾರೆ. ಅಷ್ಟೊತ್ತಿಗೆ ಗರ್ಭ ರೊಚ್ಚಿಗೆದ್ದಿರುತ್ತೆ, ಕೋಪಿಷ್ಟವಾಗ್ಬಿಡುತ್ತೆ. ಏಯ್ ನೀನು, ನಾನು ಕೇಳಿದಾಗ ನೀನು ಕೊಡಲಿಲ್ಲ, ನೀನು ಕೇಳಿದಾಗ ನಾನು ಯಾಕೆ ಕೊಡಬೇಕು ಅಂತ ರೊಚ್ಚಿಗೆದ್ದು ಅವರಿಗೆ ಮಕ್ಕಳಾಗೋದಿಲ್ಲ. ಡಾಕ್ಟ್ರುಗಳಿಗೆ ಆಶ್ಚರ್ಯ ಆಗುತ್ತೆ, ಸ್ಪರ್ಮ್ ರೇಟ್ ಚೆನ್ನಾಗಿರುತ್ತೆ, ಟ್ಯೂಬ್ಸ್ ಬ್ಲಾಕೇಜ್ ಇರೋಲ್ಲ, ಹೆಣ್ಣು ಗಂಡು ಎಲ್ಲ ಸರಿ ಇದ್ದು ಇವ್ರಿಗೆ ಮಕ್ಕಳಾಗೋದಿಲ್ಲ. ಯಾಕೆಂದರೆ ಗರ್ಭಾಶಯದಲ್ಲೂ ಒಂದು ಆತ್ಮ ಇರುತ್ತೆ ಅಂತ ಪಾರ್ವತಿ ಹೇಳ್ತಾರೆ. ಅದನ್ನು ಯೋಗ ಮಾಯೆ ಅಂತ ಹೇಳಿ ಅದನ್ನು ಕ್ರಿಮೇಟ್ ಕೂಡ ಮಾಡ್ತಾರೆ ಮಗು ಆದ ನಂತರ. ಹೀಗಿರುವಾಗ ನೀನು ಹೋರಾಟ ಮಾಡಿ ಇಲ್ಲ ಇದೇ ಮುಹೂರ್ತ ಅಂತ ಮದುವೆ ಮಾಡಿಸಿ ಅವರಿಗೆ ಮಕ್ಕಳು ಸಾಧಾರಣವಾಗಿ ಎಲ್ಲರಿಗೂ ಆಗದಂಗೆ ಆಗಲಿಲ್ಲ ಅಂದರೆ ನಿನ್ನ ಮೇಲೆ ಬರುತ್ತೆ. ಒಳ್ಳೆಯದಾದರೆ ಮಕ್ಕಳಾದರೆ ಯಾರು ಮುಹೂರ್ತ ಇಟ್ಟವ್ರನ್ನ ಜ್ಞಾಪಿಸ್ಕೊಳ್ಳೋದಿಲ್ಲ, ಮಕ್ಕಳಾಗದಿದ್ದಲ್ಲಿ ಜ್ಞಾಪಿಸ್ಕೋತಾರೆ. ಆದ್ದರಿಂದ ಈ ಜ್ಯೋತಿಷ್ಯದಲ್ಲಿ ನೆಗೆಟಿವ್ ಹೇಳೋರಿಗೆ ತುಂಬ ಬೆಲೆ ಸಿಗುತ್ತೆ, ಪಾಸಿಟಿವ್ ಹೇಳೋರಿಗೆ ಸ್ವಲ್ಪ ಕಡಿಮೆ. ಹಾಗಾಗಿ ಇಂಥದ್ದೆಲ್ಲ ಅವರವರ ಅಜ್ಞಾನಕ್ಕೆ ಸಂಬಂಧಿಸಿದ್ದು ಅಂತ ಬಿಡಬೇಕು. ಅಜ್ಞಾನದ ಪರಮಾವಧಿಯಿಂದ ಇಂಥ ಆಟಗಳು ಆಡ್ತಾ ಇದ್ದಾರೆ, ಏನಾದರೂ ಮಾಡಿಕೊಳ್ಳಿ ಬಿಡ. ಇಷ್ಟಕ್ಕೂ ಮಿಗಿಲಾಗಿ ಭಗವದ್ಗೀತೆಯಲ್ಲಿ 2 ಸೆಂಟೆನ್ಸ್ ಬರುತ್ತೆ, ಅದನ್ನು ಸೀರಿಯಸ್ ಆಗ್ತವಳು. ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಮೇ ಪ್ರಿಯ, ಅಂದರೆ ಶುಭ ಅಶುಭ ಅನ್ನುವುದು ಮುಹೂರ್ತಕ್ಕೆ ಸಂಬಂಧಿಸಿದ್ದು. ಇವುಗಳನ್ನು ಪರಿತ್ಯಾಗ ಮಾಡಿದವನು ಮಾತ್ರ ನನಗೆ ತುಂಬ ಇಷ್ಟ ಅಂತ ಕೃಷ್ಣ ಹೇಳ್ತಾನೆ. ಇನ್ನೂ ಒಂದು ಕಡೆ ಹೇಳ್ತಾನೆ ಅದೇ ಅಧ್ಯಾಯದಲ್ಲಿ, ಸರ್ವಾರಂಭ ಪರಿತ್ಯಾಗಿ ಅಂತ, ಅಂದರೆ ಎಲ್ಲ ಆರಂಭಗಳನ್ನು ಅಂದರೆ ಮುಹೂರ್ತಗಳನ್ನು ತ್ಯಾಗ ಮಾಡಿದವನು ನನಗಿಷ್ಟ ಅಂತ. ಇಷ್ಟಕ್ಕೆ ಮೀರಿ ನೀನು ಇನ್ನೂ ಏನು ಹೇಳಲು ಅಹೋರಾತ್ರನಲ್ಲಿ ತಾಕತ್ತಿಲ್ಲ ಕಣ. ಧನ್ಯವಾದ ಅಹೋರಾತ್ರ.